ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಿದ್ರ ಸವ ಮಹೇಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಎಲೆ ಒನ್ ಎಪಿಸೋಡ್ ನಂಬರ್ ಅರವತ್ತೇಳು ಈ ಒಂದು ಎಪಿಸೋಡ್ ಬಗ್ಗೆ ತುಂಬಾನೇ ಒಂದು ಚರ್ಚೆ ಮಾಡ್ಕೊಂತ ಹೋಗೋಣ ಆಗು ಹೋಗಗಳನ್ನು ಯಾವೆಲ್ಲ ವಿಷಯಗಳು ಮನೆಯಲ್ಲಿ ಚರ್ಚೆ ಅದು ಯಾವೆಲ್ಲ ವಿಷಯಗಳು ಮನೆಯಲ್ಲಿ ನಡ್ಕೊಂಡು ಯಾವೆಲ್ಲ ವಿಷಯಗಳು ಅನವಶ್ಯಕವಾಗಿ ಚರ್ಚೆ ಆದವು ಈ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತವರು ಕೊಟ್ಟಿರ್ತಕ್ಕಂಥ ಗಡ್ಡ ಮಿಷಿನ್ ತೆಗಿಬೇಕು ವಿಕ್ರಮ್ ಅವರು ಈ ಒಂದು ಸವಾಲನ್ನು ಸ್ವೀಕರಿಸಲಿಕ್ಕೆ ನಿಜವಾದ ಕಾರಣವಾದರೂ ಏನು ಹನುಮಂತ ಅವರು ಮಂಜು ಅವರಿಗೆ ಟ್ಯೂಷನ್ ಯಾವ ಒಂದು ವಿಷಯಕ್ಕೆ ಭವ್ಯ ಅವರಿಗೆ ತ್ರಿವಿಕ್ರಮ ಅವರು ಏನೇನೆಲ್ಲ ಸಜೆಷನ್ ಕೊಟ್ಟರು ಮಂಜು ಅವರ ಸಿನಿಮಾ ಜಗತ್ತಿನ ಪ್ರಪಂಚ ಹೇಗಿತ್ತು ಗೌತಮಿ ಅವರ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು ಧನ್ರಾಜ್ ಅವರು ನಾಮಿನೇಷನ್ಗೆ ಕೊಟ್ಟಿರ್ತಕ್ಕಂತ ಕಾರಣಗಳು ಎಷ್ಟು ಸೂಕ್ತ ಭವ್ಯ ಅವರು ಗೊಳೋ ಅಂತ ಹತ್ತಿದ್ದಾದ್ರೂ ಯಾಕೆ ಮಂಜು ಮತ್ತು ಅಯಶು ನಡುವೆ ನಡೆದಿರ್ತಕ್ಕಂಥ ವಾದ ವಿವಾದ ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು ಸೊ ಇವೆಲ್ಲ ಪ್ರಶ್ನೆಗಳಿಗೆ ಒಂದೊಂದೇ ಉತ್ತರ ಹುಡುಕೊಂಡು ಹೋಗೋಣ ಅದಕ್ಕೆ ಮುಂದೆ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡುತ್ತಿದ್ದವರೆಲ್ಲರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬೇಡಿ ಆಲ್ ಅಂತ ನೋಟಿಫಿಕೇಶನ್ ಬರ್ತಿ ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ನಾನು ಮಾಡ್ತಕ್ಕಂಥ ಪ್ರತಿನಿಧಿ ವಿಡಿಯೋಗಳ ನಿಮ್ಮ ಮೊಬೈಲ್ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಷನ್ ಬರ್ತದೆ ಈ ಮೂಲಕ ಹಲವಾರು ಕೆಲವರ ಬಗ್ಗೆ ಮಚ್ಚಿನ ಪ್ರತಿನಿಧಿ ನೀವು ಪಡ್ಕೋಬೋದು ಅಂತ ಇನ್ನ ತಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಪಿಸೋಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಸುರೇಶ್ ತಂಡದವರು ಏನ್ ಮಾಡ್ತಾರೆ ಇವರಿಗೆ ರಜತ್ ಅವರಿಗೆ ಇಂಡಿಯನ್ ಟಾಯ್ಲೆಟ್ ತರ ಕೂಡ್ಬೇಕಲ್ಲ ಆ ತರ ಕೂಡ್ಬೇಕು ರಜತ್ ಅವರು ಒಪ್ಕೊಂಡು ಈ ಒಂದು ಕಾರಣ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು ಪೂರ್ಣಗೊಳಿಸಿದ್ರು ಅಂತ ಹೇಳಬಹುದು ನಂತರ ಧನ್ರಾಜ್ ಟೀಮ್ನವರು ಸುರೇಶ್ ಅವರ ಒಂದು ಟೀಮ್ಗೆ ಒಂದು ಏನ್ ಮಾಡ್ತಾರೆ ಸವಾಲನ್ನು ಕೊಡುತ್ತಾರೆ ಗಡ್ಡ ಮಿಷನ್ ತೆಗಿಬೇಕು ತ್ರಿವಿಕ್ರಮ್ ಅವರು ಅಂತ ಹೇಳಿ ಸೊ ಈ ಒಂದು ಕಾರಣ ಇವ್ರ ತಂಡದವರು ಒಪ್ಕೊಳ್ಳೋದಿಲ್ಲ ಸುರೇಶ್ ಅವರು ಮತ್ತು ಚೈತ್ರ ಅವರು ಒಳ್ಳೆ ಡಿಸಿಷನ್ ತಗೋಬಹುದಿತ್ತು ಅವ್ರು ತಗೊಳ್ಳಿಲ್ಲ ಅಯ್ಯೋ ತಗೊಳಕಿ ಇವ್ರು ಬಿಡ್ತಾನೆ ಇರಲಿಲ್ಲ ಕಾವು 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 ಅಂತ ಕಾಗೆಗಳ ತರ ಹರ್ಚ್ಕೊಳ್ಳೋದೇ ಆಗೋಯ್ತು ಇವ್ರದ್ದು ಅವ್ರಿಗೆ ಡಿಸಿಷನ್ ಕೊಡೋ ತಗೊಳಕಿ ಇವ್ರು ಬಿಡಲೇ ಇಲ್ಲ ಈ ಒಂದು ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ನಪ್ಪ ಅಂದ್ರೆ ತ್ರಿವಿಕ್ರಮ್ ಅವರು ತುಂಬಾನೇ ಒಂದು ಜನ ಫ್ಯಾನ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಇನ್ನು ಗೆಲುವು ಅವರಿಗೆ ತುಂಬಾನೇ ಹತ್ರವಾಗುವ ಸಂಭವ ಜಾಸ್ತಿ ಇತ್ತು ಅಂತಾನೆ ಹೇಳ್ಬಹುದು ಚಾಲೆಂಜು ಯಾಕನಪ್ಪ ಅಂದ್ರೆ ಪ್ರಿವಿಯಸ್ ಸೀಸನ್ ಏನಿತ್ತು ಆ ಒಂದು ಸೀಸನ್ ಅಲ್ಲಿ ತುಕಾಲಿ ಸಂತೋಷ್ ಅವರು ಸಹ ಈ ಒಂದು ಸಿಚುವೇಶನ್ ಬಂದಿರ್ತೈತಿ ಅವರು ಸಹ ಬೋಲಸ್ಕೊತಾರೆ ಹಲವಾರು ಒಂದಿಷ್ಟು ಸಿನಿಮಾ ಪ್ರಾಜೆಕ್ಟ್ ಗಳು ಅವ್ರ ಕೈಲೂ ಸಹ ಇದ್ದು ಬಟ್ ಅವರು ತಲೆ ಕೂರ್ಲನ್ನ ತೆಗೆಸ್ಕೊಳ್ತಾರೆ ಸೊ ಇವರು ಟ್ರೈ ಮಾಡಬಹುದಿತ್ತು ಬಟ್ ಇವರು ಟ್ರೈ ಮಾಡಿಲ್ಲ ತ್ರಿವಿಕ್ರಮ ಅವರು ಇಷ್ಟೇ ಒಂದು ಜವಾಬ್ದಾರಿಗಳು ಇದ್ರು ಸಹಿತ ಈ ಒಂದು ಆಟಕ್ಕೆ ಬಂದ ಮೇಲೆ ಆ ರೀತಿ ಜವಾಬ್ದಾರಿಗಳನ್ನ ಮರೆತು ತೊರೆತು ದಿಟ್ಟ ಹೆಜ್ಜೆನ ಇಡಬೇಕಾಗತ್ತೆ ಬಟ್ ಇಲ್ಲಿ ಅವರು ಈ ಒಂದು ಕಾರ್ಯನ ಮಾಡೋಕೆ ಆಗ್ಲಿಲ್ಲ ಅಂತಾನು ಹೇಳ್ಬಹುದು ಇದು ಇವರಾಗಿ ಇವ್ರು ಮಾಡ್ಕೊಂಡಿರ್ತಕ್ಕಂಥ ಎಡವಟ್ಟು ಅಂತ ಹೇಳ್ಬಹುದು ಡಿಸಿಷನ್ ತಗೋದೇ ಇರೋ ಕಾರಣ ಈ ಒಂದು ತಂಡದಲ್ಲಿ ದಂಡ ತಂಡದವರು ಗೆದ್ದು ಸಂಭ್ರಮ ಪಡುತ್ತಾರೆ ನಂತರ ಅವರು ಹೊರಗಡೆ ಹೋಗ್ತಾರೆ ಯಾಕೆ ಅಂತಂದರೆ ಅವರ ಒಂದು ಪರ್ಸ್ನಲ್ ಇಶ್ಯೂ ಏನಿದೆಯೋ ಆ ಒಂದು ಇಶ್ಯೂನ ಸೊಲ್ವ್ ಮಾಡ್ಕೊಳಕೋಸ್ಕರ ಹೊರಗಡೆ ಹೋಗ್ತಾರೆ ಸೊ ನಂತರ ಮಂಜು ಅವರು ಹನುಮಂತು ಅವರ ಹತ್ರ ಬಂದು ಕಳಿಸಿ ನನಗೆ ಟ್ಯೂಷನ್ ಹೇಳ್ಕೊಡು ಯಾವ ರೀತಿ ಕಳಪೆ ಕೊಡಬೇಕು ಯಾವ ರೀತಿ ಉತ್ತಮ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ಪೀಸಿಂಗು ಸ್ವಲ್ಪ ನಮಗೆ ಟ್ಯೂಷನ್ ಹೇಳ್ಕೊಡು ಯಾವ ರೀತಿ ನೀನು ಹೇಗೆ ಕೊ ಅದೇ ಅದೇ ರೀತಿ ನನಗೆ ಸ್ವಲ್ಪ ಕಲಿಸ್ಕೊಡು ಅಂತೇಳಿ ಸೊ ಒಂದಿಷ್ಟು ಟಿಪ್ಸ್ ಅಂಡ್ ಟೆಕ್ಸ್ಟ್ಗಳನ್ನು ಹನುಮಂತವರು ಮಂಜೂ ಅವರಿಗೆ ಹೇಳ್ಕೊಡ್ತಾರೆ ಇವರಷ್ಟು ಮಾರುದ ಭಾಷಣ ಅಂತ ಬರಂಗಿಲ್ಲ ಅವರಿಗೆ ಅವ್ರಿಗೆ ಅವರಿಗೆ ತಮಗೆ ಏನು ತಿಳಿಸುತ್ತೋ ತಿಳಿಯುತ್ತೋ ಅದನ್ನೇ ಸ್ವಲ್ಪ ಶಾಟ್ ಅಂಡ್ ಸ್ವೀಟ್ ಆಗಿ ಕೇಶ ಕೈ ಬಿಟ್ಬಿಡ್ತಾರೆ ಇವರು ಕೊರಿತಾರೆ 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 ಇದ್ದದ್ದು ಪದದ್ದು ಇಲ್ಲಾರ್ದು ಪದದ್ದು ಎಲ್ಲ ಓಟ್ ತೆಗೆದು ಕಾಯಿಸಿ ಅಷ್ಟು ಅವರು ಸ್ವಲ್ಪ ಅಪ್ಸೆಟ್ ಆಗಿರ್ತಾರೆ ಈ ಒಂದು ಅಪ್ಸೆಟ್ ಆದ ಒಂದು ಮೂಮೆಂಟ್ ನಾನು ಗಮನದಲ್ಲಿ ಇಟ್ಕೊಂಡು ತ್ರಿವಿಕ್ರಮ ಅವರು ಇನ್ನು ಬರ್ತಾ ಬರ್ತಾ ಒಂದು ಸ್ವಲ್ಪ ಟಫ್ ಆಗುತ್ತೆ ಕಾಂಪಿಟೇಷನ್ನು ಸ್ವಲ್ಪ ಚಿಲ್ ಚಿಲ್ ಆಗಿ ಎಲ್ಲರ ಜೊತೆ ಬರೀ ಸಾಯಂಕಾಲ ತಕ್ಷಣ ಬಂದು ಗೂಡು ಸೇರ್ಕೋ ಹಾಗೆ ಹೀಗೆ ಅಂತೇಳಿ ಒಂದಿಷ್ಟು ಸಜೆಷನ್ ಗಳನ್ನ ಕೊಡ್ತಾ ಇದ್ದೆ ಮುಕ್ಸಿತ್ ಅವರು ಸಹ ಶಿಶಿರ್ ಅವರಿಗೆ ಸಹ ಒಂದಿಷ್ಟು ಒಳ್ಳೆ ಸಜೆಷನ್ ಗಳನ್ನ ಕೊಡ್ತಾ ಇದ್ದಾರೆ ನೀನು ಎಸ್ಪೆಷಲಿ ಆ ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಇದರಿಂದ ನಿನಗೆ ಪ್ರಾಬ್ಲಮ್ ಆಗ್ಬೋದು ಗೇಮ್ ಕಡೆ ಗಮನ ಕೊಡು ಅಂತ ಹೇಳಿ ಮುಖಿತ್ ಅವರು ಸ್ವಲ್ಪ ಸಜೆಷನ್ ಕೊಡ್ತಾ ಇದ್ದಾರೆ ಶಿಶಿರ್ ಅವರಿಗೆ ನನ್ನ ಧನ್ರಾಜ್ ಅವರ ಟೀಮ್ ಕಡೆಯಿಂದ ವಾರ್ತಾ ಕಾರ್ಯಕ್ರಮ ಆರಂಭವಾಗುತ್ತೆ ಒಂದಿಷ್ಟು ಕಾರ್ಯಕ್ರಮಗಳು ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆಯೇ ಸುರೇಶ್ ಅವರ ತಂಡದಿಂದ ತ್ರಿವಿಕ್ರಮ್ ಅವರು ಮಂಜು ಅವರು ಮತ್ತು ಅವರ ಸಂದರ್ಶನ ಕಾರ್ಯಕ್ರಮ ಆರಂಭವಾಗುತ್ತೆ ಹಲವಾರು ಒಂದಿಷ್ಟು ಪ್ರ ಒಂದಿಷ್ಟು ವಿಚಾರಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಿಂಬಿತಗೊಂಡು ಅಂತಲೇ ಹೇಳ್ಬೋದು ಅವರ ಜೀವನ ಚರಿತ್ರೆ ಜೀವ ಅವರ ಏಳು ವೇಳೆನ ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ಮೂಡಿಬಂದು ಅಂತಲೇ ಹೇಳ್ಬೋದು ಅವರು ಸಿನಿಮಾ ರಂಗದ ಒಂದಿಷ್ಟು ಮುಂಬರುವ ಪ್ರಾಜೆಕ್ಟ್ಗಳ ಬಗ್ಗೆ ಒಂದಿಷ್ಟು ವಿವರಿಸಿದ್ರು ಅಂತಲೇ ಹೇಳ್ಬೋದು ಗೌತಮಿ ಅವರು ಸಹ ತಮ್ಮ ಒಂದು ಲವ್ ಸ್ಟೋರಿನ ಹೇಗೆ ಸ್ಟಾರ್ಟ್ ಆಯಿತು ನನ್ನ ಒಂದು ಕ್ಯಾಮ್ರಾಮನ್ ಬಗ್ಗೆ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ತುಂಬ ಸರಳವಾಗಿ ಅವರು ನನ್ನ ಕ್ಯಾಮ್ರಾ ಇಡ್ತಾ ಹಾಗೆಯೇ ಹಾಗೇನೇ ನೋಡ್ತಾ ಇದ್ದು ನೋಡ್ತಾ ಹಾಗೆ ಪ್ರಾರಂಭ ಆಯಿತು ಲವ್ ಸ್ಟೋರಿ ಹಾಗೆಯೇ ಅವರಿಗೆ ನಾವು ಪಿದ ಆಗೋದೆ ಅಂತೇಳಿ ಸೊ ಈ ರೀತಿಯಾಗಿ ಸವಿಸ್ತಾರವಾಗಿ ವಿವರಿಸಿದ್ರು ವಿಮರ್ಶಕರ ಜೊತೆಗೆ ಅಂತಲೇ ಹೇಳ್ಬೋದು ನಂತರ ಕನ್ಫ್ಯೂಷನ್ ರೂಮಿಗೆ ಕರ್ಕೊಂಡೋಗಿ ದಂಡರಾಜ್ ಅವ್ರನ್ನ ನಾಮಿನೇಷನ್ ಪ್ರಕ್ರಿಯೆ ಆರಂಭ ಮಾಡ್ತಾ ನೀವು ಇಬ್ಬರನ್ನು ಯಾರನ್ನ ನೀವು ಇಬ್ಬರನ್ನು ಸೇವ್ ಮಾಡಬೇಕಾಗಿದೆ ಈ ಕ್ಯಾಪ್ಟನ್ ಆಗಿ ಒಂದು ಯಾರನ್ನು ನೀವು ಇಬ್ಬರನ್ನು ಸೇವ್ ಮಾಡಲು ನಾಮಿನೇಷನ್ನಿಂದ ಸೇವ್ ಮಾಡಲು ಇಚ್ಛಿಸುತ್ತೀರಿ ಅನ್ನೋದಾದರೆ ಅಂತ ಕೇಳ್ತಾರೆ ಬಿಗ್ ಬಾಸ್ನವರು ಸೊ ಆಗ ಇಲ್ಲಿ ಧನ್ರಾಜ್ ಅವರು ಯಾರ ಒಂದು ಹೆಸರನ್ನು ಸೂಚಿಸುತ್ತಾರೆ ಅನ್ನೋದ್ರ ತ್ರಿವಿಕ್ರಮ ಮತ್ತು ಧ ಅವರನ್ನು ಸೂಚಿಸುತ್ತಾರೆ ಇಲ್ಲಿ ಧನ್ರಾಜ್ ಅವರು ತ್ರಿವಿಕ್ರಮ ಮತ್ತು ರಜತ ಅವರನ್ನು ಹೆಸರನ್ನು ಸೂಚಿಸುತ್ತಾರೆ ಕಾರಣ ಏನಾದಂದರೆ ಇವರು ಜಿಲೇಬಿ ಒಂದು ವಿಚಾರದಲ್ಲಿ ತುಂಬನೇ ಒಂದು ಜಗಳಾಗದೇ ಇರೋನಂತಾಡಿದ್ರು ಇದು ನನಗೆ ಇಷ್ಟ ಆಯಿತು ಅಂತೇಳಿ ಇವನು ಇವರಿಬ್ಬರನ್ನ ಸೇವ್ ಮಾಡ್ತಾರೆ ಅಲ್ಲ ಮನೆಯಲ್ಲಿ ನಾಮಿನೇಷನ್ ಆಗದೆ ಇರೋಕೆ ಕಾರಣಗಳು ಈ ಒಂದು ಇದು ಒಂದು ಸೂಕ್ತ ಕಾರಣ ಅಂತ ನಿಮಗೂ ಅನಿಸುತ್ತಾ ಈ ಒಂದು ಜಿಲೇಬಿ ಮ್ಯಾಟ್ರನ್ನ ಇಟ್ಕೊಂಡು ಇವ್ರನ್ನ ಸೇವ್ ಮಾಡ್ಕೊಳ್ಳೋಕೆ ಅಂದರೆ ಇವ್ರನ್ನ ಕಾ ನಾಮಿನೇಷನಿಂದ ಪಾರ್ ಮಾಡೋಕ್ಕೆ ಇದೊಂದು ಸೂಕ್ತ ಕಾರಣ ಅಂತ ನಿಮಗೂ ಅನಿಸುತ್ತಾ ನನಗೇನು ಅಷ್ಟೇನು ಸೂಕ್ತ ಅನ್ನಿಸ್ಲಿಲ್ಲ ಬೇರೆ ಒಂದು ಕಾರಣ ಕೊಡಬೋದಿತ್ತು ಬಟ್ ಈ ಜಿಲೇಬಿ ಒಂದು ಮ್ಯಾಟ್ರನ್ನ ಇಟ್ಕೊಂಡು ಇವ್ರನ್ನ ಸೇವ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಒಂದು ಅನಿಸಿಕೆ ಇವರೆಲ್ಲ ಇತ್ತು ಮತ್ತು ಉಳಿದ ಮೆಂಬರ್ಸ್ನ ಯಾರನ್ನೆಲ್ಲ ನೀವು ಒನ್ ಟು ಟೆನ್ವರೆಗೂ ಯಾರನ್ನ ಜಡ್ಜ್ ಮಾಡ್ತೀರಿ ಯಾರನ್ನ ಒಂದು ಇಳಿಕೆ ಏರಿಕೆ ಕ್ರಮದಲ್ಲಿ ಜೋಡಿಸಿ ಜೋಡಿಸ್ಕೊಂಡು ಹೋಗ್ತೀರಿ ನೀವು ಅಂತ ಹೇಳ್ತಾರೆ ಸೊ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗ್ತಾರೆ ಒನ್ ಟು ನೈನ್ವರೆಗೆ ಜೋಡ್ಸ್ಕೊಂಡು ಹೋಗ್ತಾರೆ ಎಲ್ಲದಕ್ಕೂ ಆಲ್ಮೋಸ್ಟ್ ಕಾರಣಗಳು ಎಲ್ಲವೂ ಕೊಡ್ತಕ್ಕಂಥ ಕಾರಣಗಳು ಯಾವುವು ಅಂತಂದರೆ ಆಲ್ಮೋಸ್ಟ್ ಆಗಿ ಎಲ್ಲರೂ ಎಲ್ಲರಿಗೆ ಕೊಡ್ತಕ್ಕಂಥ ಕಾರಣಗಳು ಜಿಲೇಬಿ ವಿಷಯನೇ ಆಗಿರ್ತೈತೆ ಜಿಲಾಬಿ ಜಿಲೇಬಿ ಜಿಲೇಬಿ ಜಗಳ ಮಾಡಿದ್ರು ಜಿಲೇಬಿಗೋಸ್ಕರ ಜಗಳ ಮಾಡಲಿಲ್ಲ ಜಿಲಾಬಿಗೋಸ್ಕರ ಜಿಲಾಬಿ ತಿಂದರು ಜಿಲಾಬಿಗೋಸ್ಕರ ಏನೂ ಮಾತಾಡಲಿಲ್ಲ ಸೊ ಇವೇ ಕಾರಣಗಳನ್ನು ಕೊಡ್ತಾ ಹೋದರು ಧನ್ರಾಜ್ ಅವರು ಅಂತಲೇ ಹೇಳ್ಬೋದು ಸೊ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಟು ಎಂಡ್ವರೆಗೂ ಜಿಲೇಬಿ ಮ್ಯಾಟ್ರೇ ಆಗಿತ್ತು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧನ್ರಾಜ್ ಅವರ ವಿಷಯದಲ್ಲಿ ಅವರಿಗೆ ತುಂಬನೇ ಟ್ರಿಗರ್ ಆಗುತ್ತೆ ತುಂಬಾ ಸ್ವಲ್ಪ ಫೀಲ್ ಆಗುತ್ತೆ ಸಭೆಯಲ್ಲಿ ಹೋಗ್ಬಿಟ್ಟು ಇನ್ನು ಮುಂದೆ ಈ ವಿಚಾರನ ತಗೊಳ್ಕೊಬೇಡಿ ನನಗೆ ತುಂಬ ಫೀಲ್ ಆಗ್ತಾ ಇದೆ ಮುಂದೆ ಯಾರೇ ಆಯಿತು ಈ ಒಂದು ವಿಚಾರನ ತಗೊಳಕ್ಕೆ ಅಂತ ಹೇಳಿ ಮನವರಿಕೆ ಮಾಡ್ತಾರೆ ಮನೆಯ ಸದಸ್ಯರೆಲ್ಲರಿಗೂ ನಾಮಿನೇಷನ್ ಮುಂದಿನ ಅಂತ ಪ್ರಾರಂಭವಾಗುತ್ತೆ ನಾನು ಸೂಚಿಸ್ತಕ್ಕಂಥ ಒಬ್ಬೊಬ್ಬ ಸದಸ್ಯರು ಸೂಚಿಸ್ತೀನಿ ಅವ್ರು ಬಂದು ಇಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಬಿಗ್ ಬಾಸ್ನವರು ಅನೌನ್ಸ್ಮೆಂಟ್ ಮಾಡ್ತಾರೆ ಮೊದ್ಲನೇದಾಗಿ ಯಾರು ಬರ್ತಾರೆ ಅನ್ನೋದಾದರೆ ಐಶ್ವರ್ಯ ಅವರನ್ನ ಹೆಸರನ್ನ ಸೂಚನೆ ಮಾಡ್ತಾರೆ ಐಶ್ವರ್ಯ ಅವರು ಅವರಿಗೆ ಮತ್ತು ಗೌತಮಿ ಅವರಿಗೆ ಇಬ್ಬರಿಗೆ ನಾಮಿನೇಷನ್ನ ಒಂದು ಪ್ರಕ್ರಿಯೆ ಒಂದು ಬೆನ್ನಿಂದ ಚುಸ್ತಾರೆ ಚಾಕುಗಳನ್ನು ಕೊಡ್ತಕ್ಕಂಥ ಕಾರಣಗಳು ಯಾವುದು ಅನ್ನೋಂದರೆ ಅವರಿಗೆ ಅಗ್ರೆಸಿವ್ ಆಟ ಆಡಿದರು ಮುಂದಿನ ವಾರ ಹನುಮಂತ ಅವ್ರನ್ನ ಎತ್ತೊಬ್ರದ್ದಾಯಿತು ಆಮೇಲೆ ಶಶಿರವ್ರನ್ನ ಎತ್ತಿ ಒಬ್ಬರಿದ್ದಾಯಿತು ಈ ಒಂದೆರಡು ಮ್ಯಾಟ್ರ್ಗಳು ತುಂಬನೇ ಒಂದು ಡಿಸ್ಕಸ್ ಆದವು ಸೊ ಈ ರೀತಿ ಮಾಡೋದ್ರಿಂದ ತುಂಬನೇ ಒಂದು ಅತಿರೇಕ ಆಟದಲ್ಲಿ ತುಂಬನೇ ಒಂದು ಈ ರೀತಿ ಮಾಡಬಾರ್ದಾಯ್ತು ಅದು ನನಗೆ ತುಂಬಾ ಅಷ್ಟಾಗಿ ಚೆನ್ನಾಗಿ ಕಾಣಲಿಲ್ಲ ಸೊ ಈ ಒಂದು ವಿಚಾರವಾಗಿ ನಾನು ಮಂಜುವ್ರನ್ನ ತುಂಬಾ ನಾಮಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತೇಳಿ ಮಂಜು ಅವ್ರನ್ನ ಐಶ್ವರ್ಯ ಅವರು ನಾಮಿನೇಟ್ ಮಾಡ್ತಾರೆ ಗೌತಮಿ ಅವರು ಸಹಿತ ಇದೇ ರೀತಿ ಒಂದು ಅವಧಾರಣೆ ಕೊಟ್ಟು ಮಂಜು ಅವರ ಆರ್ಡ್ರ ಆರ್ಡರನ್ನ ಪಾಲಿಸುವಲ್ಲಿ ವಿಫಲರಾದರೂ ಕೊಡ್ತಕ್ಕಂಥ ಗೌರವ ಇವರು ಕೊಡಲಿಲ್ಲ ಸೊ ಈ ಒಂದು ಕಾರಣಕ್ಕೋಸ್ಕರ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತೇಳಿ ಐಶ್ವರ್ಯ ಅವರು ನಾಮಿನೇಟ್ ಮಾಡ್ತಾರೆ ಸೊ ಈ ಒಂದು ವಿಚಾರಕ್ಕೆ ಅವರು ತುಂಬನೇ ಟ್ರಿಗರ್ ಆಗಿ ಅವ್ರ ಮೇಲೆ ರೇಗಾಡ್ತಕ್ಕ ಹೋಗ್ತಾರೆ ರೇಗಾಡಿದ್ರು ರೇಗಾಡಿದರು ರೇಗಾಡಿದ್ರು ಇವರು ರೇಗಾಡೋದು ನೋಡಿ ಅವರು ತುಂಬಾ ಅದು ಖುಷಿ ಪಡ್ತಾಯಿದ್ರು ಐಶ್ವರ್ಯ ಅವರು ಒಳಗೊಳಗೆ ನಗು ನಗು ಬರ್ತಾ ಇತ್ತು ಅಂತ ಹೇಳ್ಬೋದು ಆ್ಯಕ್ಚುಲಿ ಇಲ್ಲಿ ಹೇಳಬೇಕಂತಂದ್ರೆ ಅನವಶ್ಯಕವಾಗಿ ಈ ಒಂದು ಜಗಳ ಮಾಡಿದರು ಅಂತ ಹೇಳ್ಬೋದು ಮಂಜು ಅವರು ಆ್ಯಕ್ಚುಲಿ ಇಲ್ಲಿ ಜಗಳ ಮಾಡೋ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ ಅಂದ್ರೆ ಡೇಂಜರ್ ಝೋನಲ್ಲಿ ಇರೋದು ಐಶ್ವರ್ಯ ಅವರವರು ಅವರೆಷ್ಟು ವಾದವಾದ ವಿವಾದ ಜಗಳವನ್ನು ಪ್ರಯತ್ನ ಪಡ್ತಾರೆ ಅಷ್ಟು ಅವ್ರಿಗೆ ಒಳ್ಳೆಯದಾಗುತ್ತೆ ಇವ್ರಿಗೆ ಅದು ಬೇಡವಾಗಿತ್ತು ಸುಮ್ಮನೆ ಅಜ್ಜಿ ಟಿ ಸೇಮ್ ತಗೊಂಡು ಕ್ಯಾಶುವಲ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಇದೇ ಕಾರಣ ಬೇರೆಯವ್ರು ಕೊಟ್ಟರ ಸಮಿತಿಗೆ ಸುಮ್ಮನೆ ಆಗಿಬಿಟ್ರು ಬಟ್ ಇವರು ಐಶ್ವರ್ಯ ಕೊಟ್ಟಿದ್ದಕ್ಕೆ ಟಿಗರ್ ಆದರು ಇವರು ಅವರು ಯಾಕೋ ಏನೋ ಗೊತ್ತಿಲ್ಲ ಅಲ್ಲ ನನಗೊಂದು ಡೌಟ್ ಇವ್ರನ್ನ ಯಾರೂ ನಾಮಿನೇಟ್ ಮಾಡೋಂಗೆ ಇಲ್ವಾ ಅಥವಾ ಮಾಡ್ಲೇಬಾರ್ದ ಯಾರಾದ್ರೂ ಇವ್ರ ವಿರುದ್ಧ ತಿರುಗಿಜ್ಞಾಪ್ ಅಂದ್ರೆ ಅವರಿಗೆ ಸಿಕ್ಕಾಪಟ್ಟೆ ಓವರ್ ಆಗಿ ಮಾಡ್ಕೊತೀನಿ ನಾನು ತೋರಿಸ್ತೀನಿ ಅಂತ ಹೇಳ್ಕಿಸಿ ಒಂದಿಷ್ಟು ವಾದ ವಿವಾದಗಳನ್ನು ಮಾಡೋದು ಇವ್ರು ಹೇಳಿದ್ದೇ ಸರಿ ಇವರು ಮಾಡಿದ್ದೇ ಸರಿ ಅನ್ನೋ ರೀತಿ ಎಲ್ಲರೂ ವಿಜ್ಞಪ್ಪ ಅಂದ್ರೆ ಅವಾಗ ಎಲ್ಲರೂ ಹಂಗಲ್ಲ ಕಂದ ಹಿಂಗ ಕಂದ ಹಿಂಗಲ ಕಂದ ಹಂಗೆ ಕಂದ ಅಂತ ಕಸಿ ಸಾಫ್ಟ್ ಆಗಿರ್ತಾರೆ ಮಂಜು ಅವರು ಪ್ರಜಾತ್ ಅವರು ಯಾರನ್ನ ಸೂಚಿಸುತ್ತಾರೆ ಅಂತ ಬವ ಸೇಫ್ ಮಾಡಿ ಸುರೇಶ್ ಮತ್ತು ಮಂಜು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಗೌತಮಿ ಅವರು ಐಶ್ವರ್ಯ ಮತ್ತು ಸಿಸಿರ್ನ ಸೂಚಿಸ್ತಾರೆ ಇವ್ರಿಗೆ ಕೊಡ್ತಕ್ಕಂಥ ಕಾರಣಗಳು ಸಿಲ್ಲಿ ಆಗಿದ್ದು ಅಂತ ಹೇಳ್ಬೋದು ಐಶ್ವರ್ಯ ಅವರು ಆಟ ಆಡಕ್ಕೆ ಬರೋಂಗಿಲ್ಲ ಅವರಿಗೆ ಅಂತೇಳಿ ಸಿಸಿರ್ ಅವರಿಗೆ ಕೊಡ್ತಕ್ಕಂಥ ಕಾರಣ ಅಂತಂದರೆ ಇವರು ನನ್ನ ಪಾಸಿಟಿವ್ ಪಾಸಿಟಿವಿಟಿ ಬಗ್ಗೆ ಮಾತಾಡ್ತಾರೆ ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಇವರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಈ ಒಂದು ಕಾರಣನ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟರು ಅಂತಾರಲ್ಲ ಹಂಗಾಯ್ತು ಯಾಕಂತ ಪರ್ತೈತಿ ವಿಕ್ರಮ್ ಅವರು ಭವ್ಯನ ಸೇವೆ ಮಾಡಿ ಮೋಕ್ಷಿತನ ಮತ್ತು ಚೈತ್ರನ ಇಬ್ಬರನ್ನ ನಾಮಿನೇಟ್ ಮಾಡ್ತಾರೆ ಹನುಮಂತ ಅವರು ರಜತ್ ಮತ್ತು ಸುರೇಶ್ ಅವ್ರನ್ನ ಸೂಚಿಸ್ತಾರೆ ನಾನು ಕನ್ಫರ್ಮ್ ಆಲ್ರೆಡಿ ನಿಮ್ಗೆ ಆಲ್ರಿ ಗೊತ್ತಿರ್ತೈತಿ ಅವರು ಸೂಚಿಸ್ನೆ ಅಂದ್ರೆ ಆಲ್ಮೋಸ್ಟ್ ಐದು ಒಂದು ನೇಮು ಸುರೇಶ್ ಅವರಿದ್ದೇ ಇರ್ತೈತಿ ಇವರು ಈಜಿಯಾಗಿ ನಾವು ಪಾಯಿಂಟ್ ಔಟ್ ಮಾಡ್ಬೋದು ಅಂತ ಹೇಳ್ಬೋದು ಮುಖಿತ್ ಅವರು ಗೌತಮಿನ ಮತ್ತು ಮಂಜುನ ಇಬ್ಬರನ್ನ ಕೂಡಿ ನಾಮಿನೇಟ್ ಮಾಡ್ತಾರೆ ಇವರು ಆಟ ಸರಿಯಾಗಿಲ್ಲ ಹಾಗೆ ಹೀಗೆ ನನಗೆ ಕೊಡ್ತಕ್ಕಂಥ ಗೌರವ ಕೊಡಲಿಲ್ಲ ಗೌತಮಿಯವರು ಸೊ ಆ ಒಂದು ಗಣಕೋಸ್ಕರ ಇಬ್ಬರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತೇಳಿ ಸೊ ಆಗಿ ಇದಾಗಿ ತೊಗೊತಿನ ವೀಡಿಯೋ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಥ್ಯಾಂಕ್ ಯು ಬ್ರಜನ್ ಥ್ಯಾಂಕ್ ಯು ಬಾಯ್